ಸಿಟಿ ಬೆಂಗಳೂರಿಗೆ ಕಾದಿದೆಯಾ ಚಂಡಮಾರುತದ ಹೊಡೆತ ಸೈಕ್ಲೋನ್ ಮಾದರಿ ಮೋಡ ಆವರಿಸಿದ್ದರಿಂದ ಭಾರಿ ಮಳೆಯಾಗುವ ಮುನ್ಸೂಚನೆ ಕಾಡ್ತಾ ಇದೆ ಬೆಂಗಳೂರಿಗೆ ಮತ್ತೊಂದು ಗಂಡಾಂತರ ಎದುರಾಗಿದೆಯಾ ಹಾಗಾದರೆ ಬೆಂಗಳೂರು ಐಟಿ ಸಿಟಿ ಬೆಂಗಳೂರಿಗೆ ಕಾದಿದೆಯ ಚಂಡಮಾರುತದ ಹೊಡೆತ ಹಾಗಾದರೆ ಸೈಕ್ಲೋನ್ ಮಾದರಿ ಮೋಡ ಆವರಿಸಿಕೊಂಡಿದೆ ಹಾಗಾಗಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದರಾಗಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸೇರಿ 10 ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ ಸೋಮವಾರದವರೆಗೂ ಸತತ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಎಫೆಕ್ಟ್ ಇದರಾಗಿದೆ ಉತ್ತರ ಕೇರಳ ಆಂಧ್ರದ ರಾಯಲ್ ಸೀಮೆಗೂ ಕೂಡ ಭಾರಿ ಮಳೆಯಾಗುವ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸುರಿದ ಈಗ ಭಾರಿ ಮಳೆ ಪ್ರಮಾಣ ಸುರಿಯುವಂತ ಸಾಧ್ಯತೆ ಇದೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಕಳೆದ 4 ದಿನಗಳಲ್ಲಿ 251 ಮಿಲಿಮೀಟರ್ ಮಳೆಯಾಗಿದೆ ಕಳೆದ 4 ದಿನಗಳಲ್ಲಿ ಭಾನುವಾರ ಒಂದೇ ದಿನ 131 ಮಿಲಿಮೀಟರ್ ಮಳೆಯಾಗಿದೆ 34 ವರ್ಷಗಳಲ್ಲೇ ಕಳೆದ 34 ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ದಾಖಲೆಯ ಪ್ರಮಾಣದ ಮಳೆ ಇದು ಸೆಪ್ಟೆಂಬರ್ 1 ರಿಂದ 7 ರವರೆಗೆ ಬೆಂಗಳೂರಿನಲ್ಲಿ 303 ಮಿಲಿಮೀಟರ್ ಮಳೆಯಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ 752 ಮಿಲಿಮೀಟರ್ ಮಳೆಯಾಗಿದೆ ಇನ್ನು 5 ದಿನ ಭಾರಿ ಮಳೆ ಆದರೆ ಏನಪ್ಪ ಗತಿ ನಮ್ಮದು ಅಂತ ಕಾಯ್ತಾ ಇದೆ ಕೇಳ್ತಾ ಇದ್ದಾರೆ ಜನ ಏನು ಮಾಡೋದು ಈ ತರ ಮೇಘ ಸ್ಫೋಟ ಆಗಿಬಿಟ್ರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗದಲ್ಲಿ ಈ ಎಲ್ಲ ಭಾಗಗಳಲ್ಲೂ ಕೂಡ ಭಾರಿ ಮಳೆ ನಿರೀಕ್ಷೆ ಇದೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ವಿಜಯಪುರ ಯಾದಗಿರಿ ಹಾಸನಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ಅಂದ್ರೆ ಮಧ್ಯಮ ಪ್ರಮಾಣದಲ್ಲಿ ಮಳೆ ಆಗಬಹುದು ಇದು ಹವಾಮಾನ ಇಲಾಖೆ ಕೊಟ್ಟಿರುವಂತ ಎಚ್ಚರಿಕೆ ಮೂವತ್ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತ ಈ ಬಾರಿ ಯಾಕಪ್ಪ ಬೆಂಗಳೂರಲ್ಲ ತುಂಬಿ ತುಳುಕ್ತಾ ಇದೆ ನೀರಲ್ಲಿ ತೇಲ್ತಾ ಇದೆ ಮುಳುಗೋಗ್ಬಿಟ್ಟಿದೆ ಅಂತ ಹೇಳ್ತಿದೀವಲ್ಲ ಯಾಕೆ ಅಂದ್ರೆ 34 ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಈ ರೀತಿ ಪರಿಸ್ಥಿತಿ ಆಗಿದೆ ಅದರ ಜೊತೆಗೆ ನಮ್ಮ ಆಡಳಿತ ವ್ಯವಸ್ಥೆಯ ಅಭಿವೃದ್ಧಿ ಇದೆಯಲ್ಲ ಇದರಿಂದನೂ ಕೂಡ ಈ ಪರಿಸ್ಥಿತಿ ನಮಗೆ ಬಂದಿರುವಂತದ್ದು ಬೆಂಗಳೂರಿಗೆ ಹಾಗಾಗಿ ಇನ್ನೂ 5 ದಿವಸ ಖಂಡಿತವಾಗಲೂ ಮಳೆ ಇದೆ ಅದರಲ್ಲೂ ಕೂಡ ಕೆಲವು ಭಾಗಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಕೆಲವು ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ಅತಿ ಹೆಚ್ಚು ಮಳೆ ನೋಡಿ ಕೇಳಿಸ್ಕೊಳ್ಳಿ ನಿಮ್ಮ ನಿಮ್ಮ ಜಿಲ್ಲೆಗಳು ಒಂದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಇದಿಷ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಹುಷಾರಾಗಿರಿ ಹೊರಗಡೆ ಹೋಗುವಾಗ ಇನ್ನು ಮಧ್ಯಮ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಅಂತ ಅಂದ್ರೆ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ವಿಜಯಪುರ ಯಾದಗಿರಿ ಮತ್ತೆ ಹಾಸನ ಇಲ್ಲಿ ಮಧ್ಯಮ ಪ್ರಮಾಣದ ಮಳೆ ಆಗುತ್ತೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹುಷಾರಾಗಿರಿ ಹೇಳಕಾಗಲ್ಲ ಒಂದು ವೇಳೆ ಜಾಸ್ತಿ ಆದರೂ ಆಗಬಹುದು ಏನು ಅಲ್ಲಿ ಹೇಳದಂಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡಕಾಗಲ್ಲ ಒಂದೆರಡು ಮಿಲಿಮೀಟರ್ ಜಾಸ್ತಿ ಆಗಬಹುದು ಒಂದು 5 ಮಿಲಿಮೀಟರ್ ಜಾಸ್ತಿ ಆಗಬಹುದು ಇಷ್ಟೇ ಅಂತ ಹೇಳಕಾಗಲ್ಲ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದು ಒಳ್ಳೆಯದು ಬೆಂಗಳೂರಿಗಂತೂ ಮತ್ತೊಮ್ಮೆ ಗಂಡಾಂತರ ಎದುರಾಗಿದೆ ಈಗ ಮೊನ್ನೆ ಕಳೆದ 3 ದಿನಗಳಿಂದ ಸುರಿದಂತಹ ಮಳೆಯ ನೀರು ರಸ್ತೆಗಳಲ್ಲಿ 4-5 ಅಡಿ ನಿಂತಿದೆ ಇನ್ನೂ ಕೂಡ ಇಳಿಕೆ ಆಗಿಲ್ಲ ಕಡಿಮೆ ಆಗ್ತಾ ಇಲ್ಲ ನೀರು ಅದರ ಮೇಲೆ ಇನ್ನೂ 5 ದಿವಸ ಮಳೆ ಹೊಡಿತು ಅಂತಂದ್ರೆ ಮನೆಯಿಂದ ಹೊರಬರಂಗೇ ಇಲ್ಲ ಅಥವಾ ಜಾಗ ಖಾಲಿ ಮಾಡಬೇಕು ಅಷ್ಟೇ